ಜನಾರ್ದನ ರೆಡ್ಡಿಗೆ ಸಿಕ್ತು ಮಹಾಶಕ್ತಿ ಗಾಲಿ ರೆಡ್ಡಿ ಬೆಂಬಲಕ್ಕೆ ನಿಂತವರು ಯಾರು ರೋಚಕವಾಗಿದೆ ರೆಡ್ಡಿ ಹೊಸ ಪಕ್ಷದ ಐಡಿಯಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ವಿಧಾನಸಭಾ ಚುನಾವಣೆ ಕಾವು ರಂಗೇರ್ತಾ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಜನಾರ್ದನ್ ರೆಡ್ಡಿ ಏನ್ ಮಾಡ್ತಾರೆ ಹೊಸ ಪಕ್ಷವನ್ನ ಘೋಷಿಸಲಾಯ್ತು ಕಲ್ಯಾಣ ರಾಜ್ಯ ಪ್ರಗತಿ ಪಾರ್ಟಿ ವಾಟ್ ನೆಕ್ಸ್ಟ್ ಬಳ್ಳಾರಿಗೆ ಬರೋಂಗಿಲ್ಲ ಹನ್ನೆರಡು ವರ್ಷಗಳ ವನವಾಸ ಅಜ್ಞಾತವಾಸ ಎಲ್ಲ ಮುಗಿತು ಕೊಪ್ಪಳವನ್ನು ತಮ್ಮ ಚುನಾವಣೆಗಾಗಿ ತಮ್ಮ ಕಾರ್ಯಸ್ಥಾನವನ್ನಾಗಿ ಮಾಡಿಕೊಂಡಿದ್ದಾರೆ ಗಂಗಾವತಿಯಲ್ಲಿ ಮನೆಯೂ ತಗೊಂಡಾಯಿತು ಬಳ್ಳಾರಿಯಲ್ಲಿ ಅಧಿಕೃತವಾಗಿ ಬಾವುಟ ಲಾಂಚ್ ಆಯಿತು ಅವರ ಪತ್ನಿ ಅರುಣಾಲಕ್ಷ್ಮಿಯವರು ಪಕ್ಷವನ್ನು ಅಧಿಕೃತವಾಗಿ ಸಾರಥಿಯ ರೀತಿಯಲ್ಲಿ ನಿಂತ್ಕೊಂಡು ಚಾಲನೆಯನ್ನು ಕೂಡ ನೀಡಿದರು ಹಾಗಂತ ಮಾತ್ರಕ್ಕೆ ಎಲ್ಲ ಮುಗೀತಾ ಇಲ್ಲ ಬಳ್ಳಾರಿಲಿ ಹನ್ನೊಂದನೇ ತಾರೀಕು ರೆಡ್ಡಿ ರಿಯಲ್ ಅಖಾಡ ಏನು ಅನ್ನೋದು ಗೊತ್ತಾಗುತ್ತೆ ಹೌದು ವೀಕ್ಷಕರೇ ಜನಾರ್ದನ್ ರೆಡ್ಡಿ ಅವರ ಅನುಪಸ್ಥಿತಿಯಲ್ಲಿ ಯಾಕಂದ್ರೆ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಹೋಗುವಂತಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ ಹೊಸ ಪಕ್ಷದ್ದು ಜನಾರ್ದನ್ ರೆಡ್ಡಿ ಅವರು ಮಹತ್ವ ಮತ್ತೊಂದು ಮಹತ್ವದ ಸುದ್ದಿಯನ್ನ ಬಹಿರಂಗವಾಗಿ ಪರೋಕ್ಷವಾಗಿ ಹೇಳಿದ್ದಾರೆ ರೆಡ್ಡಿ ರಾಜಕೀಯಕ್ಕೆ ಕೇವಲ ಪತ್ನಿ ಅಷ್ಟೇ ಅಲ್ಲ ಮಗಳು ಬ್ರಹ್ಮಿಣಿಯ ಸಾಥ್ ಕೂಡ ಇದೆ ಎಸ್ ವೀಕ್ಷಕರೇ ಇದೀಗ ಬರ್ತಿರೋ ಮಾಹಿತಿ ಪ್ರಕಾರ ಜನಾರ್ದನ್ ರೆಡ್ಡಿ ಅವರ ಮಗಳು ಬ್ರಹ್ಮಿಣಿ ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಡೋಕೆ ಸಾಧ್ಯತೆಗಳಿದೆ ಆ ಸನ್ನಿವೇಶಗಳಿದೆ ಒಂದ್ ಕಡೆ ಮಗ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಪತ್ನಿ ಮತ್ತು ಮಗಳು ರಾಜಕೀಯಕ್ಕೆ ಎಂಟ್ರಿ ಕೊಡೋ ಸಾಧ್ಯತೆ ಇದೆ ಹೌದು ವೀಕ್ಷಕರೇ ಸಿಂಧುನೂರ್ನಲ್ಲಿ ಮಾತನಾಡಿರುವಂತಹ ಜನಾರ್ದನ್ ರೆಡ್ಡಿ ಅವರು ನನ್ನ ಮಗಳು ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿದ್ದಾಳೆ ಅವಳು ಬಳ್ಳಾರಿಗೆ ಬರ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡಿ ಾರೆ ಆದ್ರೆ ಬಳ್ಳಾರಿಗೆ ಬರ್ತಾರೆ ಅಂದ್ರೆ ಅದು ಸಮಾವೇಶಕ್ಕಲ್ಲ ರಾಜಕೀಯ ಜಿದ್ದ ಜಿದ್ದಿಗೆ ಹೀಗಾಗಿ ಧನುರ್ಮಾಸದ ಮಾಸದ ಬಳಿಕ ಅಂದ್ರೆ ಸಂಕ್ರಾಂತಿ ಬಳಿಕ ನಮ್ಮ ಅಭ್ಯರ್ಥಿಗಳು ಯಾರು ಎಲ್ಲಿಂದ ಸ್ಪರ್ಧಿಸಬೇಕು ಎಲ್ಲವನ್ನ ಕೂಡ ರಿವೀಲ್ ಮಾಡ್ತೀನಿ ಒಂದೊಂದೇ ಬಾಂಬ್ ಸಿಡಿಸ್ತಾ ಇದ್ದಾರೆ ಪಿಗೆ ಕೂಡ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಪಕ್ಷವನ್ನು ಕಟ್ಟೋನಿದ್ದೆ ಯಾಕೆ ಸುಮ್ಮನಿದ್ದೆ ಯಡಿಯೂರಪ್ಪ ಅವ್ರಿಗೋಸ್ಕರ ಸುಮ್ಮನಿದ್ದೆ ಯಾಕೆ ಯಡಿಯೂರಪ್ಪ ಅವ್ರಿಗೋಸ್ಕರ ಸುಮ್ಮನಿದ್ದೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿಯಿಂದ ಬಿ ಎಸ್ ವೈ ಯಡಿಯೂರಪ್ಪನವರು ಅವರು ಸಿ ಎಂ ಅಭ್ಯರ್ಥಿ ಅನ್ನೋದು ಕನ್ಫರ್ಮ್ ಆಯಿತು ಹೀಗಾಗಿ ನಾನು ಪಕ್ಷವನ್ನು ಕಟ್ಟಿ ಬಿ ಜೆ ಪಿಗೆ ಡ್ಯಾಮೇಜ್ ಆದರೆ ಎಲ್ಲಿ ಅವರು ಸಿ ಎಂ ಆಗೋದು ತಪ್ಪು ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಸುಮ್ಮನಿದ್ದೆ ಜನಾರ್ದನ್ ರೆಡ್ಡಿ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಅವರ ಎದೆಯಲ್ಲಿ ತಾಳ್ಮೆಯ ದ್ವೇಷದ ಕೋಪದ ಕಟ್ಟೆ ಒಡೆಯೋ ರೀತಿಯಲ್ಲಿದೆ ಅದು ಜ್ವಾಲಾಮುಖಿಯಾಗಿ ಸ್ಫೋಟಿಸಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಹೌದು ವೀಕ್ಷಕರೇ ಜನಾರ್ದನ್ ರೆಡ್ಡಿಯ ರೀತಿಯಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಜನ ಪ್ರಾದೇಶಿಕ ಪಕ್ಷಗಳನ್ನು ಕಟ್ಟಿದ್ರು ಸಾಕಷ್ಟು ಜನ ಅದರಲ್ಲಿ ಅಪಯಶಸ್ಸನ್ನು ಕಂಡ್ರು ಹಾಗಂತ ಮಾತ್ರಕ್ಕೆ ಅವರು ಸೋತಿರ್ಬೋದು ಹಾಗಂತ ಮಾತ್ರಕ್ಕೆ ಅದರಿಂದ ಏನು ಪ್ರಯತ್ನ ಅಂತೀರ ಎದುರಾಳಿ ಕೂಡ ಸೋಲ್ಸೋರೆ ಎರಡು ಸಾವಿರದ ಹದಿಮೂರರಲ್ಲಿ ಇದೇ ರೀತಿ ಸವಾಲನ್ನು ಸ್ವೀಕರಿಸಿ ಕೆ ಜೆ ಪಿ ಪಕ್ಷವನ್ನು ಕಟ್ಟಿದ್ದ ಯಡಿಯೂರಪ್ಪನವರು ಪಕ್ಷದಲ್ಲಿ ಯಶಸ್ಸು ಕಾಣಲಿಲ್ಲ ಅಂದ್ರೂ ಕೂಡ ಬಿ ಜೆ ಪಿಯನ್ನು ಮುಳುಗಿಸುವಲ್ಲಿ ಯಶಸ್ಸನ್ನ ಕಂಡವರೇ ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಸಿದ್ದರಾಮಯ್ಯ ಅವರು ಐದು ವರ್ಷ ಸಿ ಎಂ ಆಗಿದ್ರು ಇದೀಗ ಜನಾರ್ದನ್ ರೆಡ್ಡಿಯನ್ನ ಯಾವುದೇ ಕಾರಣಕ್ಕೆ ಕೂಡ ಲಘುವಾಗಿ ಪರಿಗಣಿಸೋಕೆ ಸಾಧ್ಯವಿಲ್ಲ ನನ್ನ ಜೀವನದಲ್ಲಿ ಕಷ್ಟ ಅಂದ್ರೆ ನನ್ನ ಜೀವನದಲ್ಲಿ ಸೋಲು ಅಂದ್ರೆ ನಾನು ತುಂಬಾ ಪೀಕಲ್ ನೋಡಾಯ್ತು ಉಳಿದಿರೋ ಸಾವು ಮಾತ್ರ ನಾನು ಅನುಭವಿಸಿರೋ ಕಷ್ಟದ ಮುಂದೆ ಇನ್ನು ಯಾವ ಕ ದೊಡ್ಡ ಕಷ್ಟನೂ ಇಲ್ಲ ಇದನ್ನು ಬಹಿರಂಗವಾಗಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಅಲ್ಲದೆ ಅವರ ಪತ್ನಿ ಕೂಡ ಅಧಿಕೃತವಾಗಿ ಬಳ್ಳಾರಿಯಲ್ಲಿ ಪಕ್ಷದ ಬಾವುಟವನ್ನು ಲಾಂಚ್ ಮಾಡಿ ಗುಡುಗಿದ್ರು ಪತಿಯ ಪರವಾಗಿ ನಾವಿದ್ದೀವಿ ನಾವು ಈಗ ಕಮ್ ಬ್ಯಾಕ್ ಮಾಡ್ತೀವಿ ಅಂತ ಇದೀಗ ಪರೋಕ್ಷವಾಗಿ ಜನಾರ್ದನ್ ರೆಡ್ಡಿ ಅವರು ಮಗಳು ಬ್ರಹ್ಮಿಣಿ ಕೂಡ ಸಂಪೂರ್ಣ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಹೀಗಾಗಿ ರೆಡ್ಡಿ ಕುಟುಂಬದ ಪವರ್ ಪಾಲಿಟಿಕ್ಸ್ ಮುಂದೆ ಯಾರಿಗೆಲ್ಲ ಹೊಡ್ತಾ ಬೀಳುತ್ತೋ ನೀವೆಲ್ಲ ಕಚಾರ ಹಾಕ್ಬೇಕು ಖಂಡಿತ ಹೌದು ವೀಕ್ಷಕರೇ ನೀವು ಕೊಪ್ಪಳ ಮತ್ತು ಬಳ್ಳಾರಿಯ ಮತದಾರರಾಗಿದ್ದಲ್ಲಿ ಮತ್ತೊಂದು ಕಡೆ ಜನಾರ್ದನ ರೆಡ್ಡಿ ಹೇಳಿದರೆ ಕೇವಲ ಕಲ್ಯಾಣ ಕರ್ನಾಟಕಕ್ಕಷ್ಟೇ ನಮ್ಮ ಪಕ್ಷ ಸೀಮಿತವಾಗಿಲ್ಲ ಅಂತ ಹೀಗಾಗಿ ರಾಜ್ಯದ ಎಷ್ಟು ಕ್ಷೇತ್ರಗಳಲ್ಲಿ ಯಾರನ್ನೆಲ್ಲ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾರೆ ಯಾವೆಲ್ಲ ಸ್ಟ್ರಾಟಜಿಗಳನ್ನ ಮಾಡ್ತಾರೆ ಅನ್ನೋದು ಹನ್ನೊಂದರ ಸಮಾವೇಶದ ಬಳಿಕ ಬಳ್ಳಾರಿ ಸಮಾವೇಶದ ಬಳಿಕ ಗೊತ್ತಾಗಲಿದೆ ನಂತರ ಅಂತ ಏನು ಹೇಳ್ತಿದ್ದಾರೆ ಅಂದರೆ ಆ ನಂತರದಲ್ಲಿ ಪಕ್ಷದ ಸಂಪೂರ್ಣ ರೂಪರೇಷೆಗಳನ್ನು ಕೂಡ ರಿವೀಲ್ ಮಾಡಲಿದ್ದಾರೆ ಆ ನಂತರದಲ್ಲಿ ಎಲ್ಲವೂ ಸ್ಪಷ್ಟವಾಗಲಿದೆ ಸದ್ಯದ ನ್ಯೂಸ್ ಅವರ ಮಗಳು ಬ್ರಹ್ಮಿಣಿ ಕೂಡ ರಾಜಕೀಯ ಬರೋ ಮುನ್ ರಾಜಕೀಯಕ್ಕೆ ಬರೋ ಮುನ್ಸೂಚನೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರೋ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು